ನೋಡಿ, ನಮ್ಮ ಕಂಪ್ನಿಯಲ್ಲಿ 24 ಮತ್ತು 27 ಎಚ್ ಪಿ ಎರಡು ಮಾಡಲ್ ಇದೆ. ಓಕೆ, ಇದ್ರದ್ದು ನಿಮಗೆ ಸ್ಪೆಸಿಫಿಕ್ ಬಂದು ಇದು 1161 ಸಿ ಸಿ ಬರುತ್ತೆ. ಓಕೆ, ಇದು 1261 ಸಿ ಸಿ ಬರುತ್ತೆ. ಓಕೆ, ಇದು ಉದ್ದ ಅಗಲ ಎರಡೂ ಒಂದೇ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು ಒಂದೇ ಉದ್ದ ಮೇ ಇದು ಬರುತ್ತೆ ನಿಮಗೆ. ಸೊ ಬೇರೆ ಯಾವುದೇ ರೀತಿಯಲ್ಲೂ ನಿಮಗೆ ವ್ಯತ್ಯಾಸಗಳು ಬರಲ್ಲ. ಈ ಟ್ರ್ಯಾಕ್ಟ್ರಲ್ಲಿ ನಿಮಗೆ ಸಿ ಸಿ, ಓಕೆ, ಇಂಜಿನ್ನಲ್ಲಿ ಸಿ ಸಿ, ಮತ್ತು ಜೊತೆಗೆ ನಿಮಗೆ ಸ್ಪೀಡು. ಓಕೆ, ಇದರಲ್ಲಿ ಗೇರ್ ಬಾಕ್ಸಲ್ಲಿ ಡಿಫ್ರೆನ್ಸ್ ಬರುತ್ತೆ. ಇದು ಫಸ್ಟ್ ಗೇರಲ್ಲಿ ಎಲ್ ಫಸ್ಟಲ್ಲಿ ನಿಮಗೆ 1 ಕಿಲೋಮೀಟ್ರ್ ಬಂದರೆ, ಇದು ಎಲ್ ಫಸ್ಟಲ್ಲಿ ನಿಮಗೆ 2 ಕಿಲೋಮೀಟ್ರ್ 2741. ಓಕೆ, B2441 ನಿಮಗೆ ಫಸ್ಟ್ ಗೇರು ಎಲ್ಲಲ್ಲಿ ನಿಮಗೆ 1 ಕಿಲೋಮೀಟ್ರ್ ಸ್ಪೀಡ್ ಬಂದರೆ, ಇದು ಎಲ್ ಒನ್ ಗೇರಲ್ಲಿ 2 ಕಿಲೋಮೀಟ್ರ್ ಸ್ಪೀಡ್ ಬರುತ್ತೆ. ಸೊ ಇದು ಗೇರ್ ಬಾಕ್ಸಲ್ಲಾಗಿರುವಂಥ ಚೇಂಜಸ್ಸು. ಇದನ್ನು ಜಾಸ್ತಿ ಇಂಟರ್ಕ್ರಾಪ್ಗೆ 24 ಎಚ್ ಪಿ ಯೂಸ್ ಮಾಡೋದಾದರೆ, ಇದನ್ನು ನಿಮಗೆ ಓನ್ ಪರ್ಪಸ್ಸಿಂಗು ಮತ್ತು ಫೀಲ್ಡ್ ಏರಿಯಾ ಏನು ಬರುತ್ತೆ ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಇದನ್ನು ಆದಷ್ಟು ನೀವು ಯಾವುದು ಸ್ಪ್ರೇಯರ್ ಹಾಕೋದಕ್ಕೆ, ಕಲ್ಟಿವೇಟ್ರು, ಐದು ನೇಗ್ಲು, ರೊಟಾವೇಟ್ರು, ಈ ದೊಡ್ಡ ದೊಡ್ಡ ಫೀಲ್ಡ್ಗಳನ್ನು ಯೂಸ್ ಮಾಡೋದಕ್ಕೂ 27 ಬಳಸ್ಕೋಬೋದು. ನೀವು ಇಲ್ಲ, ನಂದು ಕ್ರಾಪ್ಗಳು ಚಿಕ್ಕದಿದೆ, ಅಗಲ ಕಮ್ಮಿ ಇದೆ, ನಮಗೆ ಕ್ರಾಪ್ಗೆ ಡ್ಯಾಮೇಜ್ ಆಗಬಾರ್ದು ಅಂತನ್ನೋದಾದರೆ, 24 ಎಚ್ ಪಿ ಅಂದರೆ B2441 ಒಳ್ಳೆ ಸೂಕ್ತವಾದ ಟ್ರ್ಯಾಕ್ಟ್ರ್ ಇದು. ಓಕೆ, ಎರಡು ಒಂದೇ ಮೈಲೇಜ್ ಬರುತ್ತೆ, ಒಂದೇ ಪರ್ಫಾರ್ಮೆನ್ಸ್ ಇರುತ್ತೆ ನಿಮಗೆ. ನಮಗೆ ಬೇಗ ಕೆಲಸ ಆಗಬೇಕು ಅಂದರೆ 27, ಇಲ್ಲ ನಮಗೆ ಕ್ರಾಪ್ಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರಲಿ, ಗಾಡಿ ಸೇಫ್ ಬೇಕು ಅಂತಂದರೆ 24 HP ತುಂಬ ಉಪಯುಕ್ತ. ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಪ್ರೈಸು ಅದಕ್ಕೂ ಇದಕ್ಕೂ 40,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಹೌದು, ಇದು ನಿಮಗೆ 636,000 ರೂಪಾಯಿ ಆಗುತ್ತೆ ನಿಮಗೆ ಇಂಜಿನ್ ಬೆಲೆ. ಇದು ಬಂದು ನಿಮಗೆ 590,000 ಆಗುತ್ತೆ. ಅದಕ್ಕೆ ಸಬ್ಸಿಡಿ ಇದೆಯಾ? ಎರಡಕ್ಕೂ ಸಬ್ಸಿಡಿ ಇದೆ. ನಿಮಗೆ ಟ್ರ್ಯಾಕ್ಟ್ರು ನಿಮಗೆ PTO ಸ್ಪೀಡ್ 19-20 HP ಒಳಗಡೆ ಇರೋದ್ರಿಂದ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಎರಡು ಕಡೆಯಿಂದನೂ ಎರಡೂ ಮಾಡೆಲ್ಗಳಿಗೂ ನಿಮಗೆ ಸಬ್ಸಿಡಿ ದೊರೆಯುತ್ತೆ. ಓಕೆ, ಮತ್ತು ಟ್ರ್ಯಾಕ್ಟ್ರಲ್ಲಿ ಏನು ಒಂದು ಫೆಸಿಲಿಟಿ ಇದೆ ಅಂತಂತಂದರೆ, PTO ಸ್ಪೀಡು ನಿಮಗೆ 24 HP 540 ಮತ್ತು 980 ಅಂತ ಸ್ಪೀಡ್ ಬರುತ್ತೆ ನಿಮಗೆ. ಓಕೆ, ಅದೇ ನಿಮಗೆ 27 HP 2741 ಮಾಡಲ್ಲು ಈ ಕಡೆ ಇದೆ. 2741 ಮಾಡಲಲ್ಲಿ 540-750 ಬರುತ್ತೆ, 540-750 ಸ್ಪೀಡ್ ಬರುತ್ತೆ. ಈ 750 ಸ್ಪೀಡು ಕಡಿಮೆ ಆರ್ ಪಿ ಎಮ್ಮಲ್ಲಿ ಬರೋದ್ರಿಂದ ನಿಮಗೆ ಈ ಸ್ಪ್ರೇಯರು, ಆಲ್ಟರ್ನೇಟ್ರು, ನಿಮಗೆ ಇದಕ್ಕೆಲ್ಲ ನಿಮಗೆ ಭಾಳ ಉಪಯುಕ್ತವಾಗಿದೆ ನಿಮಗೆ. ಸೊ ಹಾಗಾಗಿ 27-24 ತುಂಬಾ ಡಿಫ್ರೆನ್ಸ್ ಇದೆ. ತಗೊಳ್ಳೋಂಥ ರೈತರು ತಮ್ಮ ಬೆಳೆ ಏನು ಹಾಕಿದ್ದೀರಾ, ಯಾವ ಕೆಲಸಕ್ಕೆ ನನಗೆ ಟ್ರ್ಯಾಕ್ಟ್ರ್ ಬೇಕು ಅಂತ ಕಂಪ್ನಿಯವ್ರನ್ನ ನೀವು ಮೀಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ತದನಂತರದಲ್ಲಿ ಟ್ರ್ಯಾಕ್ಟ್ರ್ ಮಾಡೋದು ಉತ್ತಮ. ನಮಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ, ಅವರು ನಮಗೆ ಪರಿಚಯ ಇದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟ್ರ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕಂಪ್ನಿಯವ್ರ ಜೊತೆ ಮೀಟ್ ಮಾಡಿ, ನಿಮ್ಮ ಏನಿದೆ ಬೆಳೆಗಳು, ನಿಮ್ಮ ಏರಿಯಾದಲ್ಲಿ ಯಾವ ಬೆಳೆ ಹಾಕ್ತಾರೆ, ನಾ ಯಾವ ಟ್ರ್ಯಾಕ್ಟ್ರ್ ತಗೊಂಡ್ರೆ ನನಗೆ ಲಾಭ, ಯಾವ ಟ್ರ್ಯಾಕ್ಟ್ರ್ ತಗೊಂಡ್ರೆ ನನಗೆ ಅನುಕೂಲ, ಇದನ್ನೆಲ್ಲ ತಿಳ್ಕೊಂಡು ಆನಂತರ ನೀವು ನಿಮ್ಮ ಟ್ರ್ಯಾಕ್ಟ್ರನ್ನ ನೀವು ಚೂಸ್ ಮಾಡಿ. ಓಕೆ, ಸರ್ ನಂದು ಕಾಂಟ್ಯಾಕ್ಟ್ ಬಂದು 7899-22-8637. ಓಕೆ.